ಕೋಡ್ಸಿನ ಒಂದೆರಡು ಗ್ಲಿಮ್ಸ್ ಹಾಕ್ಬೇಕಾಗಿತ್ತು, ನೀವು ಹಾಕಿಲ್ಲ, ನಾನು ಬರೀ ಒಂದು ಫೋಟೋ ಹಾಕ್ಬಿಟ್ಟಿದ್ರೆ ಓಕೆ. ಎರಡೂವರೆ ಗಂಟೆಯಲ್ಲಿ ಒಂದು ಎರಡೂವರೆ ನಿಮಿಷ ತೋರಿಸಿರೋದಷ್ಟೆ ಅಲ್ಲ, ನಾವು ಒಂದು ಸ್ವಲ್ಪ ಬೇಸ್ ವಾಯ್ಸಲ್ಲಿ ಒಂಚೂರು ಏನೋ ಡೈಲಾಗ್ ಇದ್ದರೆ ಅದು ಸ್ವಲ್ಪ ಪ್ಲಸ್ ಆಗ್ತಿತ್ತು ಅಂತ ಅಷ್ಟೆ. ಥ್ಯಾಂಕ್ ಯು. ಎನಿವೇ, ಖುಷಿಯಾಯಿತು, ಟ್ರೈಲರು ತುಂಬ ಚೆನ್ನಾಗಿ ಕಟ್ ಮಾಡಿದ್ದೀರಾ. ಹೋಪ್ ದಿಸ್ ಇಸ್ ಗೋಯಿಂಗ್ ಟು ಮೇಕ್ ಸೌಂಡ್ ಇನ್ ಕನ್ನಡ ಇಂಡಸ್ಟ್ರಿ. ಬಹಳ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ವಾರ ವಾರಕ್ಕೆ ಏಳು ಎಂಟು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಯಾವುದೂ ನಿಂತ್ಕೋತಾ ಇಲ್ಲ ಥಿಯೇಟ್ರಲ್ಲಿ. ಬಹುಶಃ ಕಂಟೆಂಟ್ ಈಸ್ ದ ಹೀರೋ ಅನ್ನೋದು ಪ್ರತಿ ಸಲನೂ ಪ್ರೂವ್ ಆಗ್ತಾನೆ ಇದೆ. ಈ ಸಲ ಇದರಲ್ಲಿ ಕಂಟೆಂಟೇ ಹೀರೋ ಆಗಿರೋದ್ರಿಂದ ನಾವೆಲ್ಲ ನೆಪ ಮಾತ್ರಕ್ಕೆ ಅಲ್ಲಿದ್ದೀವಿ ಅಂತ ನನ್ನ ಭಾವನೆ. ಮತ್ತೊಮ್ಮೆ ಮಾಧ್ಯಮದವರ ಎಲ್ಲ ಸಪೋರ್ಟ್ ಈ ಸಿನಿಮಾಗೆ ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಚಿತ್ರದ ನಾಯಕ ನಟ ಚೇತನ್ ಚಂದ್ರ ನಿಜವಾಗಿಯೂ ಕನ್ನಡ ಚಿತ್ರರಂಗದಲ್ಲಿ ತುಂಬ ವರ್ಷದಿಂದ ಸ್ಟ್ರಗಲ್ ಮಾಡ್ತಿದ್ದಾರೆ. ಅವರು ಒಳ್ಳೆ ಕಲಾವಿದ, ಒಳ್ಳೆ ಕಲಾವಿದನ ಜೊತೆಗೆ ಒಳ್ಳೆ ಮನಸ್ಸಿರೋ ಒಬ್ಬ ನಾಯಕ ನಟ. ಈ ಚಿತ್ರದಿಂದ ಒಂದು ದೊಡ್ಡ ಸ್ಟಾರ್ ಆಗಲಿ ಅಂತ ನಾನು ಬಯಸ್ತೀನಿ. ಹಾರೈಸ್ತೀವಪ್ಪ, ಒಳ್ಳೆಯದಾಗಲಿ. ನಿಜವಾಗ್ಲೂ ತುಂಬ ಒಳ್ಳೆಯ ಮುದ್ದು ಮನಸ್ಸಿನ ಒಬ್ಬ ಹುಡುಗ. ಕನ್ನಡ ಚಿತ್ರರಂಗದಲ್ಲಿ ತುಂಬ ಜನರು ಬಂದು ಟ್ರೈ ಮಾಡಿದ್ದಾರೆ. ಓಹ್, ನಿಜವಾಗ್ಲೂ ನಾನು ಹಾರ್ಟ್ಲಿ ಹೇಳ್ತಿರೋದು, ಈ ನಟ ಗೆಲ್ಲಬೇಕು, ಈ ಹೀರೋ ಗೆಲ್ಲಬೇಕು, ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೀರೋ ಆಗಬೇಕು ಆಸೆ ಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.